ಯಲಹಂಕದಲ್ಲಿ 7 ಜನರಿಗೆ ಹುಚ್ಚು ನಾಯಿ ಕಚ್ಚಿದೆ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಒಂದಲ್ಲ ಎರಡಲ್ಲ 7 ಜನರಿಗೆ ಕಚ್ಚಿದೆ. ಯಲಹಂಕ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಕೆಂಪೇಗೌಡ ಸರ್ಕಲ್, ಕೊಂಡಪ್ಪ ಸರ್ಕಲ್ನಲ್ಲಿ ಈ ರೀತಿಯಾದಂಥ ಘಟನೆ ನಡೆದಿದೆ ಎನ್ನುವಂಥದ್ದು ಗೊತ್ತಾಗಿದೆ. ಸದ್ಯ ಗಮನಿಸ್ತಾ ಹೋಗುವುದಾದರೆ ಯಲಹಂಕದಲ್ಲಿ 7 ಜನರಿಗೆ ಹುಚ್ಚು ನಾಯಿ ಕಡಿದಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ದಾಳಿಯಿಂದ ಇಬ್ಬರು ಬಾಲಕರಿಗೆ ತೀವ್ರವಾದಂಥ ಗಾಯ ಆಗಿದೆ. ಯಲಹಂಕದ 3 ಜನ ಯುವಕರು ಹಾಗೆಯೇ ಮಣಿಪುರದ ಯುವಕನಿಗೆ ನಾಯಿ ಕಚ್ಚಿದೆ. ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೊಡಿಸಲಾಗಿದೆ. ಹುಚ್ಚು ನಾಯಿ ಕಡಿತಕ್ಕೆ ತಕ್ಕ ಚಿಕಿತ್ಸೆಯನ್ನು ಯಲಹಂಕ ಸರ್ಕಾರಿ ಆಸ್ಪತ್ರೆ ವೈದ್ಯರು ಕೊಟ್ಟಿದ್ದಾರೆ. ನಿನ್ನೆ ಸಂಜೆ 4:30 to 6 ಗಂಟೆಯೊಳಗೆ ಈ ಹುಚ್ಚು ನಾಯಿ ದಾಳಿ ನಡೆದಿದೆ. ಹುಚ್ಚು ನಾಯಿ ದಾಳಿಯಿಂದ ಭಯಭೀತರಾಗಿದ್ದಾರೆ ಯಲಹಂಕ ಹಾಗೆಯೇ ಕೊಂಡಕೊಪ್ಪ ಲೇಔಟ್ನ ಜನರು. ಇನ್ನೊಂದು ಕಡೆ ನೋಡ್ತಾ ಹೋಗುವುದಾದರೆ ನಾಯಿ ದಾಳಿಯಿಂದ ತೀವ್ರವಾಗಿ 2 ಬಾಲಕರು ಗಾಯಗೊಂಡಿದ್ದಾರೆ. ಚಿಕಿತ್ಸೆ ವೇಳೆ ಓರ್ವ ಬಾಲಕ ಕಣ್ಣೀರು ಹಾಕುವಂಥ ದೃಶ್ಯಗಳು ಕೂಡ ಕಂಡುಬಂತು. ಕೂಡಲೇ ಸೂಕ್ತ ಚಿಕಿತ್ಸೆಯನ್ನು ಯಲಹಂಕ ವೈದ್ಯರು ನೀಡಿದ್ದಾರೆ. ಇದಕ್ಕಾಗಿ ಸಾರ್ವಜನಿಕರು ಕೂಡ ಧನ್ಯವಾದವನ್ನು ತಿಳಿಸಿದ್ದಾರೆ ವೈದ್ಯರಿಗೆ. BBMP ಸಿಬ್ಬಂದಿ ಹುಚ್ಚು ನಾಯಿ ಹಿಡಿದು ಮತ್ತೆ ಇದೇ ರೀತಿ ದಾಳಿಗೆ ಆಗದಂತೆ ಬ್ರೇಕ್ ಹಾಕಬೇಕಿದೆ. ಯಲಹಂಕ ಭಾಗದಲ್ಲಿ ಹುಚ್ಚು ನಾಯಿಗಳ ಹಾವಳಿ ಹೆಚ್ಚಾಗ್ತಾ ಇದೆ. ಹೀಗಾಗಿ ಪಾಲಿಕೆ ಕೂಡ ಇಲ್ಲಿ ಅಲರ್ಟ್ ಆಗಬೇಕಾದಂಥ ಅನಿವಾರ್ಯತೆ ಇದೆ. ಗಮನಿಸ್ತಾ ಹೋಗೋದಾದರೆ ನಿನ್ನೆ ಯಲಹಂಕದಲ್ಲಿ ಒಂದಷ್ಟು ಜನರಿಗೆ ಹುಚ್ಚು ನಾಯಿ ಕಡಿದಿದೆ ಎನ್ನುವಂಥ ಮಾಹಿತಿ, 7 ಜನರಿಗೆ. ಚಿಕ್ಕ ಮಕ್ಕಳನ್ನ ತಡ್ಕೊಳಕಾಗುತ್ತಾ? ಬಟ್ ಅವ್ರು ಯಾವತ್ತೂ ಆ ಥರ ಆಗಿಲ್ಲ. ಬಟ್ ಇದು ಫಸ್ಟ್ ಟೈಮ್ ಆಗಿರೋದು ಅವನಿಗೆ. ಅವನು ಅಲ್ಲೇ ಮನೆಯಲ್ಲೇ ರಕ್ತ, ಕೈ ನೋವು ಅಂತ ಇದ್ದ. ಇಲ್ಲಿ ಜಾಸ್ತಿ ಸ್ವಲ್ಪ ನೋವು ಕೊಟ್ಟ. ಬಟ್ ಬೀದಿನೇ ಉಚ್ಚನೇ ಗೊತ್ತಿಲ್ಲ. ಬಟ್ 7-8 ಜನ ಕಚ್ಚಿದೆ. ಅದು ಆದಷ್ಟು ಬೇಗ ಪಬ್ಲಿಕ್ ಮಾಡಿ ಸರ್. ಟ್ರೀಟ್ಮೆಂಟ್ ಮಾತ್ರ ಚೆನ್ನಾಗಿ ಕೊಟ್ಟರು. ಗೌರ್ಮೆಂಟ್ ಹಾಸ್ಪಿಟಲ್ ಚೆನ್ನಾಗಿ ಕೊಟ್ಟರು. ಸ್ಪಂದಿಸ್ತಾರೆ ಚೆನ್ನಾಗಿ? ಚೆನ್ನಾಗಿ ಮಾಡಿದ್ರು. ಹೋದ್ರೇ ಮುಗಿಸಿದ್ರು, ಎಲ್ಲ ಕ್ಲೀನ್ ಮಾಡಿದ್ರು ಅವರೇ, ಎಲ್ಲ ಡ್ರೆಸ್ಸಿಂಗ್ ಎಲ್ಲ ಮಾಡಿದ್ರು. ಡಾಕ್ಟ್ರೆ ಎಲ್ಲ ಮಾಡಿದ್ರು, ಎಲ್ಲ ಮಾಡಿದ್ರು. ಆದರೆ ಹೆಲ್ಪಿಂಗ್ ಎಲ್ಲ ಚೆನ್ನಾಗಿ ಮಾಡ್ತಾರೆ ಸರ್. ಆ ಥರ ಏನಿಲ್ಲ, ಇದೆಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ ಸರ್. ನೋಡಿಕೊಂಡು ಮತ್ತೆ ಈ ದಿನಕ್ಕೆ ಬನ್ನಿ, ಮತ್ತೆ ಈ ದಿನಕ್ಕೆ ಬನ್ನಿ ಅಂದ್ಬಿಟ್ಟು ಹೇಳಿ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡಿ ಕಳಿಸಿದ್ದಾರೆ. ಆ ನಾಯಿ ಲೆಕ್ಕ ಎತ್ಕೊಂಡ್ರೆ ಅದು ಊಚ ನಾಯಿನಾ ಇಲ್ಲ ಬೇರೆ ನಾಯಿನ ಅನ್ನೋದು ಗೊತ್ತಿಲ್ಲ. ಒಂದು 7-8 ಜನಕ್ಕೆ ಲೈನಾ ಕಸ್ಕೊಂಡು ಬಂದಿದೆ ಸರ್. ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಊರು ಕೊನೆವರೆಗೂ, ನಾವು ಊರು ಕೊನೆಯಲ್ಲಿ ಇರೋದು, ಆದರೂ ಅಲ್ಲಿವರೆಗೂ ಬಂದು ಕಚ್ಕೊಂತ ಬಂದಿದೆ. ಈಗ ನಿಮ್ಮಗೂಗೆ? ನಮ್ಮಗೂ ಕಚ್ಚಿದೆ ಸರ್. ಕೈ ಕೈ ಇದೆಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ ಸರ್. ನೋಡಿಕೊಂಡು ಮತ್ತೆ ಈ ದಿನಕ್ಕೆ ಬನ್ನಿ, ಮತ್ತೆ ಈ ದಿನಕ್ಕೆ ಬನ್ನಿ ಅಂದ್ಬಿಟ್ಟು ಹೇಳಿ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡಿ ಕಳಿಸಿದ್ದಾರೆ. ಆ ನಾಯಿ ಲೆಕ್ಕಕ್ಕೆ ಎತ್ಕೊಂಡ್ರೆ ಅದು ಊಚ ನಾಯಿನಾ ಇಲ್ಲ ಬೇರೆ ನಾಯಿನ ಅನ್ನೋದು ಗೊತ್ತಿಲ್ಲ. ಒಂದು 7-8 ಜನಕ್ಕೆ ಲೈನಾ ಕಸ್ಕೊಂಡು ಬಂದಿದೆ ಸರ್. ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಊರು ಕೊನೆವರೆಗೂ, ನಾವು ಊರು ಕೊನೆಯಲ್ಲಿ ಇರೋದು, ಆದರೂ ಅಲ್ಲಿವರೆಗೂ ಬಂದು ಕಚ್ಕೊಂತ ಬಂದಿದೆ. ಈಗ ನಿಮ್ಮಗೂಗೆ? ನಮ್ಮಗೂ ಕಚ್ಚಿದೆ ಸರ್. ಕೈ ಕೈ ಎಸ್. 7 ಜನರಿಗೆ ಹುಚ್ಚು ನಾಯಿ ಕಚ್ಚಿದೆ, ಆಸ್ಪತ್ರೆಗೆ ದಾಖಲಿಸಲಾಗಿದೆ. ನೀವು ಕೂಡ ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ, ಚಿಕಿತ್ಸೆ ಪಡಿತಾ ಇದ್ದಾರೆ ಅವರೆಲ್ಲರೂ ಕೂಡ. ಒಂದಷ್ಟು ಜನ ಅಲ್ಲಿನ ಸ್ಥಳೀಯರು, ಹಾಗೆಯೇ ಮಣಿಪುರದವರು ಕೂಡ ಇದ್ದಾರೆ. ಮಣಿಪುರದವರು ಕೆಲಸಕ್ಕಂತ ಬಂದಿದ್ದರು, ಇವರು ಕೂಡ ಇಲ್ಲಿದ್ದರು. ಇವ್ರ ಮೇಲೂ ದಾಳಿ ಆಗಿದೆ ಅನ್ನುವಂಥ ಮಾಹಿತಿ ಇದೆ. ಸಂಜೆ 4:30 to 6 ಗಂಟೆಯೊಳಗೆ ನಡೆದಿರುವಂಥ ಅಟ್ಯಾಕ್ ಇದು. ಹುಚ್ಚು ನಾಯಿ ದಾಳಿಯಿಂದ ಜನರು ಕೂಡ ಭಯಭೀತಗೊಂಡಿದ್ದಾರೆ. ಯಾವ ಭಾಗ ಅಂತ ನೋಡ್ತಾ ಹೋಗೋದಾದರೆ ಯಲಹಂಕ ಮತ್ತು ಕೊಂಡಕೊಪ್ಪ ಲೇಔಟ್ನಲ್ಲಿ. ಚಿಕಿತ್ಸೆ ವೇಳೆ ಓರ್ವ ಬಾಲಕ ಕಣ್ಣೀರು ಹಾಕಿದ್ದಾನೆ, ನನಗೆ ನೋವಾಗ್ತಿದೆ ಅಂತೇಳಿ. ಸದ್ಯ ಕೂಡಲೇ ಡಾಕ್ಟರ್ಸ್ ಕೂಡ ಅಂತೇಳಿದರೆ ಆಸ್ಪತ್ರೆಗೆ ಕರೆತಂಥ ಸಂದರ್ಭದಲ್ಲಿ ಯಲಹಂಕ ಆಸ್ಪತ್ರೆಯ ವೈದ್ಯರು ಕೂಡ ಉತ್ತಮ ರೀತಿಯಲ್ಲಿ ಪೇಷಂಟ್ಗಳನ್ನು ಹ್ಯಾಂಡಲ್ ಮಾಡಿ ಚಿಕಿತ್ಸೆಯನ್ನು ಕೊಟ್ಟಿದ್ದಾರೆ. ಸಾರ್ವಜನಿಕರಿಂದ ಉತ್ತಮ ಪ್ರಶಂಸೆ ಕೂಡ ವ್ಯಕ್ತವಾಗಿದೆ. ಡಾಕ್ಟರ್ ಕಾರ್ಯವೈಖರಿಗೆ ಒಳ್ಳೆಯ ಪ್ರಶಂಸೆ ಕೂಡ ವ್ಯಕ್ತವಾಗಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ವೆಂಕಟೇಶ್. ಗೊತ್ತಾಗ್ತಾ ಇರುವಂಥ ಮಾಹಿತಿ ಪ್ರಕಾರ ಯಲಹಂಕ ಮತ್ತು ಕೊಂಡಕೊಪ್ಪ ಲೇಔಟ್ನಲ್ಲಿ ಹುಚ್ಚು ನಾಯಿಗಳ ಹಾವಳಿ ಹೆಚ್ಚಾಗ್ತಾ ಇದೆ ಎನ್ನುವಂಥದ್ದು. ಹಾಗೆಯೇ ಇದನ್ನು ಸೆರೆ ಹಿಡಿಯೋಕ್ಕೆ ಪಾಲಿಕೆಯವರಾಗಲಿ ಯಾರೂ ಇನ್ನೂ ಕ್ರಮ ಕೈಗೊಂಡಿಲ್ವಾ, ಹೇಗೆ? ನಿನ್ನೆ ಒಂದು ಸುಮಾರು ಒಂದು 4:30 to 6 ಗಂಟೆ ಆಸುಪಾಸಿನ ಸಮೀಪ ಆ ಸಮಯದಲ್ಲಿ ಸುಮಾರು 7 ಜನರಿಗೆ ಏಕಾಏಕಿ ಈ ಹುಚ್ಚು ನಾಯಿಗಳ ಹಾವಳಿ
ಏನು ಜಾಸ್ತಿ ಆಗಿರ್ತಕ್ಕಂಥದ್ದು, ಜೊತೆಲಿ ಕಚ್ಚಿ ಒಂದು ರಾದಂತವನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು ಘಟನೆ ಏನು ಯಲಂಕಾದ ಸಮೀಪ ಸರ್ಕಾರಿ ಆಸ್ಪತ್ರೆ ಪಕ್ಕದಲ್ಲಿರ್ತಕ್ಕಂಥ ಒಂದು ಗುಂಡಪ್ಪ ಲೇಔಟ್ನಿಂದ ಒಂದು ಸ್ಥಳದಲ್ಲಿ ನಡೆದಿರ್ತಕ್ಕಂಥದ್ದು. ಈ ಹಿಂದೆ ಸುಮಾರು ಅನೇಕ ದಿನಗಳಿಂದ ಈ ವಿಚಾರದ ಬಗ್ಗೆ ಅಲ್ಲಿಂದ ಸ್ಥಳೀಯರು ಒಂದಷ್ಟು ಏನು ದೂರುಗಳನ್ನು ಸಹ ಈ ರೀತಿ ಆಗ್ತಿದ್ದಂತ ಮಾಹಿತಿಯನ್ನ ಸಹ ಅಧಿಕಾರಿಗಳಿಗೆ ತಲುಪಿಸುತ್ತದೆ. ಆದರೂ ಸಹ ಅದು ಯಾವುದೇ ರೀತಿಯಲ್ಲಿ ಎಚ್ಚೆತ್ತುಕೊಳ್ಳದೆ ಇದು ಒಂದು ಸುಮಾರು ಒಂದು 2-3 ಜನಕ್ಕೆ ವಿಪರೀತವಾಗಿ ಕಚ್ಚಿರೋದ್ರಿಂದ ಈ ರೀತಿ ಏನು ಆಸ್ಪತ್ರೆಗೆ ಏನು ರವಾನೆ ಮಾಡಿ ಸೆಳೆಯ ಅಲ್ಲೇ ಇರ್ತಕ್ಕಂತಹ ಸರ್ಕಾರಿ ಆಸ್ಪತ್ರೆಗೆ ಏನೋ ಸೇರಿಸೋದಾಗಿ ಅಲ್ಲಿರ್ತಕ್ಕಂಥ ಎಸ್ ನಮ್ಮ ಪ್ರತಿನಿಧಿ ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ರು ವೆಂಕಟೇಶ್. ಇಲ್ಲಿ ಸಾರ್ವಜನಿಕರಿಗೆ ಬೀದಿ ನಾಯಿಗಳ ಹಾವಳಿ ಅಥವಾ ಹುಚ್ಚು ನಾಯಿಗಳ ಹಾವಳಿ ಹೆಚ್ಚಾಗ್ತಾ ಇದೆ. ಅಷ್ಟೇ ಅಲ್ಲದೆ ಜನರು ಕೂಡ ಆತಂಕದಲ್ಲಿದ್ದಾರೆ. ಪಾಲಿಕೆಯವರು ಆದಷ್ಟು ಬೇಗ ಗಮನ ಹರಿಸಬೇಕು, ಈ ಹುಚ್ಚು ನಾಯಿಗಳನ್ನು ಹಿಡಿಯುವಂಥ ಕೆಲಸವನ್ನು ಮಾಡಬೇಕು ಅನ್ನುವಂಥದ್ದಾಗಿ ಗೊತ್ತಾಗ್ತಾ ಇದೆ. ಸಾರ್ವಜನಿಕರು ಮಾಡ್ತಾ ಇರುವಂಥ ಆಗ್ರಹ ಇದು. ನಾಯಿ ದಾಳಿಯಿಂದ ತೀವ್ರವಾಗಿ 2 ಬಾಲಕರು ಗಾಯಗೊಂಡಿದ್ದಾರೆ, ಹಾಗೆಯೇ ಮಣಿಪುರದ ಒಂದಷ್ಟು ಜನರಿಗೂ ಕೂಡ ಗಾಯಗಳಾಗಿವೆ ಎನ್ನುವಂಥ ಮಾಹಿತಿ ಇದೆ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.